ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ನಗರದಲ್ಲಿ ನೂತನವಾಗಿ ಸಪ್ತಗಿರಿ ಆಯುರ್ವೇದ ಆಸ್ಪತ್ರೆ ಪ್ರಾರಂಭವಾಗಿದೆ. ಕರ್ನಾಟಕ ಬ್ಯಾಂಕ್ ಹಿಂಭಾಗದ 3ನೇ ರಸ್ತೆಯಲ್ಲಿ ಪ್ರಾರಂಭವಾಗಿರುವ ಈ ಆಯುರ್ವೇದ ಆಸ್ಪತ್ರೆಯು ಪಂಚಕರ್ಮ ಚಿಕಿತ್ಸೆ ಸೇರಿದಂತೆ ಹಲವು ವಿಶೇಷ ಪದ್ಧತಿಯ ಚಿಕಿತ್ಸೆಗಳ ಸೇವೆಯನ್ನು ನೀಡಲು ಸಿದ್ಧವಾಗಿದೆ. ತಾಲೂಕಿನ ಪೀಲಾಪುರ ಮೂಲದ ಆಯುರ್ವೇದ ವೈದ್ಯರಾದ ಡಾಕ್ಟರ್ ಪಿಕೆ ಮಲ್ಲಿಕಾರ್ಜುನ ರವರ ಮಾರ್ಗದರ್ಶನದಲ್ಲಿ ಪ್ರಾರಂಭವಾಗಿರುವ ಈ ಆಸ್ಪತ್ರೆಯಲ್ಲಿ ಆಧುನಿಕ ಪದ್ಧತಿಯಲ್ಲಿ ಆಯುರ್ವೇದ ಚಿಕಿತ್ಸೆಯನ್ನು ನೀಡಲು ಸುಸಜ್ಜಿತ ವಾತಾವರಣ ಕಲ್ಪಿಸಲಾಗಿದ್ದು, ಈ ಸೌಲಭ್ಯಗಳನ್ನು ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕರೆ ನೀಡಲಾಗಿದೆ. ಎಲ್ರಿಗೂ ನಮಸ್ಕಾರ. ಇದು ಡಾಕ್ಟರ್ ಮಲ್ಲಿಕಾರ್ಜುನ್ ಮಾತಾಡ್ತಿರೋದು, ಸಪ್ತಗಿರಿ ಆಯುರ್ವೇದ ಹೊಸದುರ್ಗದಿಂದ. ನಾವು ಈಗ ನೂತನವಾಗಿ ಹೊಸದುರ್ಗ ಪಟ್ಟಣದಲ್ಲಿ ಸಪ್ತಗಿರಿ ಆಯುರ್ವೇದ ಮತ್ತು ವೆಲ್ನೆಸ್ ಸೆಂಟರ್ ಪಂಚಕರ್ಮ ಚಿಕಿತ್ಸೆದು ಓಪನ್ ಮಾಡಿದ್ದೀವಿ. ಇಲ್ಲಿ ನಾವು ಎಲ್ಲ ರೀತಿ ಪಂಚಕರ್ಮ ಟ್ರೀಟ್ಮೆಂಟ್ ನೀಡ್ತಿದ್ದೀವಿ. ಇಲ್ಲಿ ಎಲ್ಲ ರೀತಿಯ ಕಾಯಿಲೆಗಳಿಗೆ ಆಯುರ್ವೇದಿಕ್ ರೂಪದಲ್ಲಿ ಚಿಕಿತ್ಸೆ ನೀಡ್ತಿದ್ದೀವಿ. ಸಂಧಿವಾತ, ಆಮವಾತ, ಸಿಯಾಟಿಕ ನರ ಸಮಸ್ಯೆ ಮತ್ತು ನಿದ್ರಾಹೀನತೆ, ದೃಷ್ಟಿದೋಷಗಳು, ಮಧುಮೇಹ, ರಕ್ತದೊತ್ತಡ ಎಲ್ಲದಕ್ಕೂ ನಾವು ಟ್ರೀಟ್ಮೆಂಟ್ ಕೊಡ್ತಿದ್ದೀವಿ. ಮತ್ತು ಇಲ್ಲಿ ಚಿಕ್ಕ ಮಕ್ಕಳಿಗೆ ಸ್ವರ್ಣಾಮೃತ ಪ್ರಾಶನ ಹಾಕಲಾಗುತ್ತೆ. ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಲ್ಲಿ ಹಾಕ್ಬೇಕಿದು. ಇಲ್ಲಿ ಹುಟ್ಟಿದ ಮಗುವಿಂದ 16 ವರ್ಷದ ಮಕ್ಕಳಿಗೆ ಎಲ್ಲರಿಗೂ ಸ್ವರ್ಣಾಮೃತ ಪ್ರಾಶನ ಹಾಕ್ಬೋದು. ಇದರಿಂದ ಏನು ನಿಮ್ಗೆ ಉಪಯೋಗ ಅಂತಂದರೆ, ಬುದ್ಧಿ ಶಕ್ತಿ ಜಾಸ್ತಿ ಆಗುತ್ತೆ ಮತ್ತು ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ, ಮಗುವಿನ ಬೆಳವಣಿಗೆ ಹೆಚ್ಚುತ್ತೆ, ಚಿಕ್ಕ ಮಕ್ಕಳಿಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಇದರೆಲ್ಲದ್ರದ್ದು ಉಪಯೋಗಗಳು ಬಂದು ಇಲ್ಲಿ ತಗೋಬೇಕಂತ ನಮ್ಮಲ್ಲಿ ಕೇಳ್ಕೊತೀವಿ. ಸಪ್ತಗಿರಿ ಆಯುರ್ವೇದ ಆಸ್ಪತ್ರೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಯ ನಿವೃತ್ತ ಮುಖ್ಯ ಎಂಜಿನಿಯರ್ ಚೆಲುವರಾಜು ಸೇರಿದಂತೆ ಪ್ರಮುಖರಾದ ಕಮಲ್ ರಾಮಚಂದ್ರಪ್ಪ, ಮಧುರೆ ದುಷ್ಯಂತ್, ಯುವ ಮುಖಂಡರಾದ ಶರತ್ ದುಷ್ಯಂತ್ ಸೇರಿದಂತೆ ಪೀಲಾಪುರ ಗ್ರಾಮದ ಹಲವು ಗ್ರಾಮಸ್ಥರು, ಹಿತೈಷಿಗಳು, ಬಂಧು ಮಿತ್ರರು ಆಗಮಿಸಿ ಶುಭ ಕೋರಿದರು. ಇವತ್ತಿನ ದಿವಸ ಈ ಆಯುರ್ವೇದ ಆಸ್ಪತ್ರೆ ಹೊಸದುರ್ಗ ಜನತೆಗೆ ಒಂದು ಶುಭ ತರುತ್ತೆ ಅಂತೇಳಿ ಹಂದ್ಕೊಂಡಿದ್ದೀನಿ. ಈ ಒಂದು ಅಕೇಶನ್ಗೆ ನನ್ನನ್ನು ಕರೆಸಿದ್ದು ಮಾಡಲಿಕ್ಕೆ ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ತಿಳಿಸ್ತಾ, ಈ ಒಂದು ಸದಾವಕಾಶನ ಹೊಸದುರ್ಗ ಜನತೆ ಉಪಯೋಗಿಸ್ಕೋಬೇಕು. ಈ ಒಂದು ಫೆಸಿಲಿಟಿ ಕೊಟ್ಟಂಥ ಡಾಕ್ಟರ್ ಮಲ್ಲಿಕಾರ್ಜುನ ಅವ್ರಿಗೆ ಕೂಡ ಒಳ್ಳೆಯದಾಗಲಿ ಅಂಥೇಳಿ ಆಶಿಸ್ತಾ, ಅವರಿಗೆ ಏನು ಸಪೋರ್ಟ್ ಮಾಡಿದಂಥ ಅವರ ಪೇರೆಂಟ್ಸ್ ಇರ್ಬೋದು, ಸುತ್ತಮುತ್ತಲಿನ ಅವರ ಗ್ರಾಮದ ಎಲ್ಲ ಜನತೆ ಇರ್ಬೋದು, ಅವರು ಈ ಒಂದು ಅವಕಾಶನ ಅವನ ಮೇಲೆ ಒಂದು ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗಲಿಕ್ಕೆ ಮತ್ತು ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಮಾಧಾನದಿಂದ ಚಿಕಿತ್ಸೆ ನೀಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಲ್ಲಿಕಾರ್ಜುನ ಅವರಿಗೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಈ ಒಂದು ಅಕೇಶನ್ನಲ್ಲಿ ಈ ಒಂದು ಫೆಸಿಲಿಟಿ ಈ ನಮ್ಮ ತಾಲೂಕಿಗೆ ಮಾಡಿಕೊಟ್ಟಂಥ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಶುಭಾಶಯಗಳನ್ನ ಕೋರ್ತೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶರತ್. ಆಯುರ್ವೇದಿಕ್ ಸಪ್ತಗಿರಿ ಕ್ಲಿನಿಕ್ ಓಪನಿಂಗ್ ಆಗ್ತಾ ಇದೆ. ಡಾಕ್ಟರ್ ಮಲ್ಲಿಕಾರ್ಜುನ್ ಅವರಿಗೆ ಆಲ್ ದ ಬೆಸ್ಟ್ ಅಂತ ಇಷ್ಟಪಡ್ತೀನಿ. ಇವತ್ತು ಆಯುರ್ವೇದಿಕ್ ಹಾಸ್ಪಿಟ್ಲು ಹೊಸದುರ್ಗದಲ್ಲಿ ಎಲ್ಲೂ ಇಲ್ಲ. ಈ ಒಂದು ಹಾಸ್ಪಿಟ್ಲ್ ಓಪನ್ ಮಾಡಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳು. ಯಾಕೆ ಅಂದರೆ ಹೊಸದುರ್ಗ ಜನತೆ ಇದನ್ನು ಯುಟಿಲೈಸ್ ಮಾಡ್ಕೋಬೇಕು ಅಂತೇಳಿ ಕೋರ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಮಲ್ಲಿಕಾರ್ಜುನ್. ಇಡೀ ತಾಲೂಕಿನಲ್ಲಿಯೇ ಅತ್ಯಂತ ಸುಸಜ್ಜಿತವಾದ ಆಯುರ್ವೇದ ಆಸ್ಪತ್ರೆ ಇದಾಗಿದ್ದು, ಸಾರ್ವಜನಿಕರು ಈ ಸೇವೆಯನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂಬುದು ಜೀವಿ ಟಿವಿಯ ಆಶಯವಾಗಿದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಎಸ್ ವೈ ಚಿನ್ಮಯರಾಮ್ ಅಂತ. ಇಲ್ಲಿ ಹೊಸದುರ್ಗ ತಾಲೂಕು ಮಧುರೆ ಗ್ರಾಮದವನು. ಇವತ್ತು ನಮ್ಮ ಹೊಸದುರ್ಗ ತಾಲೂಕಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಆಯುರ್ವೇದ ಚಿಕಿತ್ಸಾಲಯ ಓಪನ್ ಆಗಿದೆ. ಇದು ನಿಜವಾಗಲೂ ನಮ್ಮ ಇಡೀ ಹೊಸದುರ್ಗದ ಜನತೆಗೆ ಒಂದು ಶುಭ ಸಮಾರಂಭ, ಶುಭ ದಿನ ಅಂತ ಹೇಳ್ಬೋದು. ನಮ್ಮ ಸ್ನೇಹಿತರಾದಂಥ ಮಲ್ಲಿಕಾರ್ಜುನರವರು ಇಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸ್ತಿದ್ದಾರೆ. ಇವತ್ತಿಂದ ದೊಡ್ಡ ಮಟ್ಟದಲ್ಲಿ ಶುರು ಮಾಡಿದ್ದಾರೆ. ಇದನ್ನು ತಾಲೂಕಿನ ಎಲ್ಲ ಜನರು ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ಅದಲ್ಲದೆ ನಮ್ಮ ತಾಲೂಕಲ್ಲಿ ಈ ಥರ ಒಂದು ಮಟ್ಟದಲ್ಲಿ ಯಾವ ಆಯುರ್ವೇದ ಚಿಕಿತ್ಸಾಲಯ ಇರಲಿಲ್ಲ. ಅದು ಇವತ್ತು ನಮ್ಮ ತಾಲೂಕಲ್ಲಿ ಇವತ್ತಿಂದ ಪ್ರಾರಂಭ ಆಗಿರೋದ್ರಿಂದ ದಯವಿಟ್ಟು ಪ್ರತಿಯೊಬ್ಬರು ಏನು ಬರ್ತಿದ್ರೆ ಅವರೆಲ್ಲರೂ ಯಾರ್ಯಾರಿಗೆ ಗೊತ್ತಿಲ್ಲೋ ಇದನ್ನ ವಿಷಯ ಮುಟ್ಟಿಸ್ಬೇಕು. ಇವರು ಮೊದಲನೇದಾಗಿ ವೈದ್ಯರಿಗೆ ತುಂಬ ಸಮಾಧಾನ ಇರಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಇಲ್ಲಿರುವಂಥ ವೈದ್ಯರಾದ ಮಲ್ಲಿಕಾರ್ಜುನ ಅವರಿಗೆ
ತುಂಬ ಸಮಾಧಾನ ಇರುವಂಥ ವ್ಯಕ್ತಿ, ತುಂಬ ಜನಪರ ಕಾಳಜಿ ಇರುವಂಥ ವೈದ್ಯರಾಗಿರೋದ್ರಿಂದ ಎಲ್ಲರೂ ಬರಬೇಕು ಇಲ್ಲಿ. ಅವ್ರು ಕೊಡುವಂಥ ಚಿಕಿತ್ಸೆಯನ್ನೇ ಫಲಕಾರಿಯಾಗುವಂಥ ಚಿಕಿತ್ಸೆಯನ್ನೇ ನೀಡ್ತಾರೆ, ಎಲ್ಲರೂ ಬಂದು ಸದುಪಯೋಗ ಪಡಿಸ್ಕೋಬೇಕು. ಹಾಗಾಗಿ ಅವರ ಇಡೀ ಕುಟುಂಬಕ್ಕೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಥ್ಯಾಂಕ್ ಯು. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.